ಓಹ್ ಹಾಯ್ ಗೈಸ್, ಇವತ್ತು ಹೊರಟಿದ್ದೀನಿ ನನ್ನ ಗಾಡಿ ತಗೊಂಡು ಬರೋದಕ್ಕೆ. ಸೊ ಫ್ರೆಂಡ್ ಯಾರು ಇರಲಿಲ್ಲ, ಇನ್ನೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ. ಕಾಲೇಜ್ ಮಿಸ್ ಮಾಡಿ ನಾನು ಗಾಡಿ ತರಕ್ಕೆ ಹೋಗ್ತಿದ್ದೀನಿ, ಏನೋ ಅಂತ ಗೊತ್ತಿಲ್ಲ. ಹೋಗೋಣ ಮೆಟ್ರೋದಲ್ಲಿ. ಮೆಟ್ರೋ ಎಂದೋ ಹೊಸ ಅದಲ್ಲ, ಅಲ್ಲ ಬಸ್ ಮೆಟ್ರೋ ಏನು ಹೊಸ ಅದಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರೋಣ. ಲೆವೆಲ್ ರೋಡ್ ಶೋರೂಮ್ಗೆ ಬಂದಾಯ್ತು ಕೊನೆಗೂ. ನಾವು ನೋಡ್ತಿರ್ಬೋದು ಗಾಡಿ ಎಲ್ಲ ಮಸ್ತಾಗಿದೆ ಅಲ್ಲ. ಈ ಕಲರ್ ತುಂಬ ಚೆನ್ನಾಗಿತ್ತು, ಕಾಸ್ಮಿಕ್ ವೈಟ್. ಸೊ ಪೊಲಾರ್ ವೈಟ್ ಅಂತ. ನನ್ನ ಗಾಡಿಯಲ್ಲಿ ಒಂದು ಸ್ವಲ್ಪ ವಾಷಿಂಗ್ ಆಗ್ತಿದೆ, ನಿನ್ನೆ ಡೆಲಿವರಿ ಡೇಟ್ ಇತ್ತು. ಅಷ್ಟರಲ್ಲಿ ನಾವು ಹೋಗಿ ಒಂದು ಸ್ವಲ್ಪ ಬಿಲ್ ಪೇ ಮಾಡ್ಬಿಡ್ಬಿಡೋಣ. ಬಿಲ್ ಎಷ್ಟಾಗಿದೆ, ಎಸ್ಟಿಮೇಷನ್ ಏನು, ಅವ್ರು ಕೊಟ್ಟಿದ್ದು ಕರೆಕ್ಟ್ ಎಸ್ಟಿಮೇಷನ್ ಕೊಟ್ಟಿದ್ದು ನನಗೆ 7,000-8,000 ಒಳಗಡೆ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ. ಸೊ ನಮ್ಮ ಎಸ್ಟಿಮೇಷನ್ ನೋಡೋಣ ಹೆಂಗಿದೆ ಅಂತ. ಟ್ಯಾನ್ ಟ್ಯಾನ್ ಬಿಲ್ಲಿಂಗ್ ಸೆಕ್ಷನ್ ಬಂತು. ಶೋರೂಮಿಗೆ ಬಂದಾಯಿತು. ಗಾಡಿ ಇದು ಪೆಟ್ರೋಲ್ ಟ್ಯಾಂಕ್ ಇದೆಲ್ಲ, ಸೊ ಅದು ಆಟೋಮೆಟಿಕ್ ಕ್ಲೋಸ್ ಆಗ್ತಿರಲಿಲ್ಲ, ಅದನ್ನು ಅಲ್ಲೇ ಬಿಟ್ಟೆ. ಮತ್ತು ಒಂದ್ಸಲ ಮೇಲೆ ಕಳಿಸ್ತಿದ್ದೀನಿ ಗಾಡಿನ, ಸೊ ಚೆಕ್ ಮಾಡ್ಕೊಂಡು ಬರೋಕ್ಕೆ. ಸೊ ಅಲ್ಲಿ ನಾವು ಕುತ್ಕೊಳಂಗಿಲ್ಲ, ವಿಸಿಟರ್ಸ್ ಅಲೌಡ್ ಇಲ್ಲ, ಕಸ್ಟಮರ್ಸ್ ಅಲೌಡ್ ಇಲ್ಲ. ಸೊ ನಾನು ಇವಾಗ ಕಸ್ಟಮರ್ ಬಿ ಎಮ್ ಡಬ್ಲ್ಯೂ ಕಸ್ಟಮರ್ ಅಂದ್ರೆ ವೇಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಗಾಡಿ ಈಗಾರು ತೊಗೊಳ್ಬೇಕು ಅಂದ್ಬಿಟ್ಟು ನೆನ್ನೆ ಇದ್ದಿದ್ದು ಗಾಡಿ ಡೆಲಿವರಿ ಡೇಟು. ಸೊ ಡೆಲಿವರಿ ನೆನ್ನೆ ತೊಗೊಳ್ಬೇಕಿದ್ದು ಗಾಡಿದು ಮತ್ತೆ. ಸೊ ಸರ್ವಿಸ್ಗೆಲ್ಲ ಬಿಟ್ಟು ಕನ್ಯಾಕುಮಾರಿಗೆ ಹೋಗಿ 1-2 weeks ಗ್ಯಾಪ್ ಕೊಟ್ಟೆ. 2 weeks ಗ್ಯಾಪ್ ಕೊಟ್ಟಾದ್ಮೇಲೆ ಇವಾಗ ಗಾಡಿ ಶೋರೂಮಿಗೆ ತೊಗೊಂಡು ಬಂದಿರೋದು. ಸೊ ಫೈನಾನ್ಷಿಯಲ್ ಸ್ಟೇಟಸ್ ತುಂಬ ಲೋ ಇದೆ. ಸೊ ನಾನೇನೋ ಓದ್ತಿದ್ದೀನಿ, ನನಗೆ ಎಲ್ಲರಿಗೂ ಗೊತ್ತು. ಸೊ ಮನೇಲಿ ಜಾಸ್ತಿ ಪ್ರೆಷರ್ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ, ನೋಡೋಣ. ಸೊ ನಾನು ಅದರಲ್ಲಿ ಏನು ಪಾರ್ಟ್ಸ್ ಚೇಂಜ್ ಮಾಡಿಸಿದ್ದೀನಿ. ಸೊ ಪಾರ್ಟ್ಸನ್ನು ಚೇಂಜ್ ಮಾಡಿಸಿರೋ, ಜಸ್ಟ್ ಜನರಲ್ ಸರ್ವಿಸ್ ಮಾಡಿಸಿರೋದು. ಎಷ್ಟು ಕಾಸ್ಟ್ ಆಗಿದೆ, ಏನು ಬಿಲ್ ಬಂದಿದೆ ಅಂತೆಲ್ಲ ಇದು ಮಾಡ್ತೀನಿ. ಮತ್ತು ನಾನು ಬ್ರೇಕ್ ಆಯಿಲ್ ಬಂದ್ಬಿಟ್ಟು ಬ್ರೇಕ್ ಪ್ಯಾಡ್ಸನ್ನು ಚೇಂಜ್ ಮಾಡಿಸಿಲ್ಲ, ಚೇಂಜ್ ಮಾಡಿಸ್ಬೇಕಿತ್ತು. ಮುಂದೆದು ಆಲ್ಮೋಸ್ಟ್ ಒಂದು 70-80% ಹೋಗಿದೆ ಮುಂದೆ ಬ್ರೇಕ್ ಪ್ಯಾಡ್ಸು. ಇಂಥದ್ದು ರೀಸೆಂಟಾಗಿ ಹಾಕ್ಸಿದ್ದು, ಆ್ಯಕ್ಚುಲಿ ಕನ್ಯಾಕುಮಾರಿಗೆ ಹೋಗಬೇಕಾದ್ರೆ ಹಿಂದೆ ಬ್ರೇಕ್ ಪ್ಯಾಡ್ಸ್ ಹೋಗಿಬಿಟ್ಟಿತ್ತು ಅಂದ್ಬಿಟ್ಟು ಚೇಂಜ್ ಮಾಡಿಸಿದ್ದು. ಸೊ ಅಪ್ರಾಕ್ಸಿಮೇಟ್ಲಿ ಗಾಡಿ ತೊಗೊಂಡು ನಾನು ಹತ್ತತ್ರ 7 months ಆಗ್ತಿದೆ. 7 monthsಗೆ 12,000 kilometers ರೋಡ್ ಇದೆ ಗಾಡಿ. ನಾನು ನೆಕ್ಸ್ಟ್ ರೈಡ್ ಬಂದ್ಬಿಟ್ಟು ನಂದು ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ನ್ಯೂ ಇಯರಿಗೆ ಹೋಗೋಣ ಎಲ್ಲಾದರೂ ಅಂತ. ಸೊ ಕ್ರಿಸ್ಮಸ್ ಈವ್ ಇಲ್ಲ ನ್ಯೂ ಇಯರ್ಗೆ, ನಂದು ಎಕ್ಸಾಮ್ ಟೈಮ್ ಟೇಬಲ್ ನೋಡ್ಕೊಂಡು ಎಕ್ಸಾಮ್ ಟೈಮಿಂಗ್ಸ್ ನೋಡಿ ಏನಂತ ಅಂದ್ಬೇಕಲ್ಲ, ಅದೊಂದಕ್ಕಂತ ಕಾಯ್ತಿದ್ದೀನಿ, ನೋಡೋಣ. ಸೊ ಶೋರೂಮ್ದೊಂದು ಔಟ್ಲುಕ್ ನೋಡೋಣ, ಇಲ್ಲಿ ಕಸ್ಟಮರ್ ಲಾಂಜ್ ಹೇಗಿದೆ ಅಂತ. ಸೊ ಬಿಲ್ ಪೇಮೆಂಟ್ ಆಯಿತು. ಬಿಲ್ ಬಂದ್ಬಿಟ್ಟು 6,505 ಆಗಿದೆ. ವಾವ್, ಫಸ್ಟ್ ಸರ್ವಿಸ್ಗಿಂತ ಕಮ್ಮಿ ಅಲ್ಲ. ರೀಸನ್ ಹೇಳ್ತೀನಿ, ಬ್ರೇಕ್ ಪ್ಯಾಚ್ ಚೇಂಜ್ ಮಾಡಿಸಿಲ್ಲ. ಸೊ ಬ್ರೇಕ್ ಆಯಿಲ್ ಬರುತ್ತೆ, ಡಾಟ್ ಆಯಿಲ್ ಅಂತ ಏನೋ ಬರುತ್ತೆ ಬ್ರೇಕ್ ಆಯಿಲು, ನೀವು ನೋಡ್ಬೋದು. ಎಕ್ಸ್ಟೇಟರ್ ಬ್ರೇಕ್ ಫ್ರಂಟ್ ಬ್ರೇಕ್ ಪಕ್ಕದಲ್ಲೇ ಇರುತ್ತೆ ಒಂದು ಆಯಿಲು, ಮತ್ತು ಹಿಂದೆಗಡೆ ಟೈರ್ ಹತ್ರ ಒಂದು ಟ್ಯೂಬಲ್ಲಿ ಇರುತ್ತಲ್ಲ, ಸೊ ಅವೆರಡು ಆಯಿಲ್ ಚೇಂಜ್ ಮಾಡಿಸಿಲ್ಲ. ಅದೊಂದು ಸ್ವಲ್ಪ ಎಕ್ಸ್ಪೆನ್ಸ್ ಇದೆ. ಅದು ಬಿಟ್ಟು ಬ್ರೇಕ್ ಪ್ಯಾಡ್ಸ್ ಕ್ಲೀನಿಂಗ್ ಏನೂ ಮಾಡಿಸಿಲ್ಲ, ಯಾಕಂದರೆ ನಾನು ಇವಾಗ ಅದನ್ನು ಹೊಸ ಬ್ರೇಕ್ ಪ್ಯಾಚ್ ಹಾಕಿಸ್ಬೇಕು, ಬಿಟ್ಟಿದ್ದೇನೆ ಹಾಗೆ ಸುಮ್ಮನೆ ಅಂತ. ಸೊ ಪಾರ್ಟ್ಸ್ ಕಾಸ್ಟ್, ಆಯಿಲ್ ಚಾರ್ಜಸ್ ಎಲ್ಲ ಬಂದ್ಬಿಟ್ಟು, ಆಯಿಲು, ಆಯಿಲ್ ಫಿಲ್ಟ್ರಿಂಗ್, ಓರಿಂಗ್, ಕ್ಯಾಸ್ಕೆಟ್ ಚೇಂಜ್ ಎಲ್ಲ ಮಾಡಿ ಅದ್ದು ಪ್ರೈಸ್ ಬಂದ್ಬಿಟ್ಟು 2,458 ಇದೆ. ಒಂದ್ಸಲ ಲೇಬರ್ ಕಾಸ್ಟ್ ಬಂದ್ಬಿಟ್ಟು, ಟೋಟಲ್ ಲೇಬರ್ ಕಾಸ್ಟ್ ಬಂದ್ಬಿಟ್ಟು ಇರೋದು 4,047. ಸೊ ಲೇಬರ್ ಕಾಸ್ಟೇ ಜಾಸ್ತಿ. ಸೊ ಇಲ್ಲಿ ತುಂಬ ಕೆಲಸ ಎಲ್ಲ ಇರೋದಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಗಾಡಿದು ಲೇಬರ್ ಕಾಸ್ಟ್ ಎಲ್ಲ ಇರೋದಲ್ಲ, ಒಂದು ಸ್ವಲ್ಪ ತುಂಬ ಜಾಸ್ತಿನೇ ಇದೆ. ಅದು ಬಿಟ್ಟರೆ ಓಕೆ ಫೈನ್. ಸೊ
ಗಾಡಿ ಇವಾಗ ಫುಲ್ ಸರ್ವಿಸ್ ಆಗಿದೆ, ಸರಿ ಓಡ್ಸ್ ನೋಡೋಣ ಗಾಡಿನ. ಸೊ ಅದು ಹೇಳಿದ್ನಲ್ಲ ಮೇಲೆ ಹೋಗಿದೆ, ಕೆಳಗಡೆ ಬಂದಿದ ತಕ್ಷಣ ಒಂದು ರೋಡ್ಗೆ ಹೋಗ್ಬಿಟ್ಟು ಫಸ್ಟ್ ಅದಕ್ಕೆ ಕ್ರ್ಯಾಶ್ ಗಾರ್ಡ್ ಹಾಕಿಸ್ಬೇಕು. ಇವತ್ತು ಏನೇ ಆಗಲಿ ಕ್ರ್ಯಾಶ್ ಗಾರ್ಡ್ ಹಾಕಿಸ್ಬೇಕು ಅಂತಲೇ ಹೋಗ್ತಿದ್ದೀನಿ. ಸೊ ನಿಮ್ಗೆ ನಾನು ಅಲ್ಲಿ ಸಿಗ್ತೀನಿ ಕ್ರ್ಯಾಶ್ ಗಾರ್ಡ್ ಹಾಕ್ಸೋ ಟೈಮಲ್ಲಿ, ಬನ್ನಿ. ಬಂದ್ಲು ಪ್ಯಾಂಥರ್, ಬಂದ್ಲು ಬಂದ್ಲು. ಕೊನೆಗೂ ಗಾಡಿ ಇಳಿಸ್ತಿದ್ದಾರೆ ಕೆಳಗಡೆ. ಇವಾಗ ಹೋಗಿ ಕೆಳಗಡೆ ಗಾಡಿ ಕಲೆಕ್ಟ್ ಮಾಡ್ಕೊಳೋಣ, ಅದು ಹೀಗೆ ಸರಿ ಆಗಿದೆಯೋ ಇಲ್ಲೋ ಅಂತ. ಸೊ ಫ್ಯೂಲ್ ಲೈಕ್ ಪ್ರೆಸ್ ಮಾಡಿದ್ರೆ ಕೀ ಆಟೋಮೆಟಿಕ್ ತಿರುಗ್ಬೇಕು, ಅದು ತಿರುಗ್ತಿರ್ಲಿಲ್ಲ. ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿಸ್ಬಿಡೋಣ. ಎಲ್ಲ ಇವಾಗ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ಸ್ವಲ್ಪ ಮ್ಯಾಪ್ ಹಾಕೊಳೋಣ, ಕ್ರ್ಯಾಶ್ ಗಾರ್ಡ್ ಹಾಕ್ಸೋಣ ಅಂತ ಗಾಡಿಗೆ. ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಂಡು ಲೈಕ್ ಈ ಥರ ಲಾಂಗ್ ರೈಡ್ಸ್ಗೆ ಹೋದರೆ ಕ್ರ್ಯಾಶ್ ಗಾರ್ಡ್ ಮೇಲೆ ಕಾಲಿಟ್ಕೊಂಡು ಹೋಗೋ ಒಂಥರ ಈಸಿ ಒಂದು ಸ್ವಲ್ಪ ಕಂಫರ್ಟ್ ಅನಿಸುತ್ತೆ. ಒಂದೇ ಬೆಡ್ಲಲ್ಲಿ ಎಕ್ಸ್ಟ್ರಾ ಇದು ಮಾಡ್ಕೊಂಡು ಚೆನ್ನಾಗಿರತ್ತದು. ಅದಕ್ಕೆ ಜೆ ಸಿ ರೋಡ್ಗೆ ಹೋಗಿ ನನ್ನ ಫ್ರೆಂಡ್ ಕೇಳಿದೆ, ಸೊ ಫೇವ್ರೆಟ್ ಬೈಕ್ಸ್ ಆ್ಯಂಡ್ ಕಾರ್ಸ್ ಅಂತ ಹೇಳ್ದೆ. ಜೆ ಸಿ ರೋಡ್ಗೆ ಹೋಗೋಣ. ಸೊ ಸರ್ವಿಸ್ ಮಾಡಿಸಿದ್ದೀನಿ ಗಾಡಿನ, ಹೇಗೆ ಇದಾಗುತ್ತೆ ಅಂತ ಒಂದ್ಸಲಿ ಕ್ಲಿಯರ್ ಕಟ್ಟಲ್ಲಿ ಲುಕ್ ನೋಡೋಣ ಅದು ಹೇಗಿರುತ್ತೆ ಅಂತ. ಓ ರಾಂಗ್ ಡೈರೆಕ್ಷನ್ಗೆ ಹೋಗ್ತಿದ್ದೀನಾ? ಹಾಂ ರಾಂಗ್ ಡೈರೆಕ್ಷನ್ನೇ, ರಾಂಗ್ ಡೈರೆಕ್ಷನ್ನೇ. ಸ್ವಲ್ಪ ಗಾಡಿನ ಟರ್ನ್ ಮಾಡ್ಕೊಂಡು ಬಿಡೋಣ, ಹಿಂದೆಗಡೆ ಅದು ಬರ್ತಿಲ್ಲಲ್ಲ. ಆ ಕಡೆ ಅಂತ ಹೋಗ್ಬೇಕಿದೆ, ಅದು ಒನ್ ವೇ. ನನಗೆ ಈ ಮಲ್ಲೇಶ್ವರಂ ಇದರ ರೋಡಲ್ಲೆಲ್ಲ ಇದು ಮಾಡೋಕ್ಕೆ ತುಂಬ ಇದಾಗುತ್ತೆ, ಒನ್ ವೇಗಳು ತುಂಬ ಇದೆ ಗುರು. ಕರೆಕ್ಟ್, ನನ್ನ ಬೈಕ್ ಸರ್ವಿಸ್ ಇವಾಗ 6505 ಆ್ಯಸ್ ಹೇಳ್ದಾಗೆ ನಿಮಗೆ ಕಮ್ಮಿ, ಲೈಕ್ ಕಂಪೇರ್ ಮಾಡೋದು ತುಂಬ ಕಮ್ಮಿ. ಬ್ರೇಕ್ ಪ್ಲಾಸ್ ಕ್ಲೀನ್ ಮಾಡಿಸಿಲ್ಲ ನಾನು, ಬ್ರೇಕ್ ಆಯಿಲ್ ಏನೂ ಹಾಕ್ಸಿಲ್ಲ ನಾನು ಅದನ್ನು, ಅದೆಲ್ಲ ಹಂಗೆ ಬಿಟ್ಟಿದ್ದೀನಿ. ನೋಡ್ಕೊಂಡು ಇದು ಮಾಡೋಣ. ಗಾಡಿ ಓಡಿಸೋದಕ್ಕೊಂಥರ ಚೆನ್ನಾಗಿದೆ, ಸರ್ವಿಸ್ ಆದಾಗೆಲ್ಲ ವಾಶ್ ಎಲ್ಲ ನೀಟಾಗಿ ಆಗಿದ್ದಾಳೆ, ಫುಲ್ ಪಾಲಿಶ್ಡ್ ನೀಟಾಗಿ ವಾಶ್ ಆಗಿದ್ದಾಳೆ. ಗಾಡಿ ಮಾತ್ರ ತುಂಬ ಕ್ರೇಜಾಗಿ ಕೊಡ್ತಿದ್ದಾಳೆ ಓಡಿಸೋದಕ್ಕೆ. ಸೊ ನಾನು ನೆಕ್ಸ್ಟ್ ವಿಡಿಯೋ ನನ್ನ ಕ್ರ್ಯಾಶ್ ಗಾರ್ಡ್ ಬಗ್ಗೆ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವಿಡಿಯೋ. ನನ್ನ ನಿಮ್ಗೆಲ್ಲರದು ಲೈಕ್ ಶೇರ್ ಸಬ್ಸ್ಕ್ರೈಬ್ ನಂಗೆ ತುಂಬ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡಿ ಗುರು. ಕನ್ನಡದಲ್ಲಿ ಕನ್ನಡದನ್ನ ಎಂಕರೇಜ್ ಮಾಡಿ, ಆದಷ್ಟು ನೀವು ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು. ಸೊ ಟೇಕ್ ಕೇರ್, ಬಾಯ್.